नमस्कार वीक्षकरे, रघु एजुकेयर एंड पब्लिक इनफार्मेशन चैनल गे स्वागत। पीएम किसान सम्मान निधि योजना फलानुभवी ರೈತರಿಗೆ ದೊಡ್ಡ ಸಿಹಿ ಸುದ್ದಿ ಬಂದಿದ್ದು, ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ರೈತರಾಗಿದ್ದರೆ ನಿಮಗೆ ಮಹತ್ವದ ಮಾಹಿತಿಯೊಂದು ಬಂದಿದೆ. ಹೌದು ಸ್ನೇಹಿತರೆ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 12ನೇ ಕಂತಿನ ಹಣವು ಅಕ್ಟೋಬರ್ 17ನೇ ತಾರೀಕಿನಂದು ಬರಲಿದೆ. ಬಹಳ ಜನ ರೈತರಿಗೆ 2000 ರೂಪಾಯಿ ಬದಲಾಗಿ 4000 ರೂಪಾಯಿ ಸಿಗುವ ಸಾಧ್ಯತೆ ಇದೆ. 4000 ರೂಪಾಯಿ ಯಾವ ರೈತರಿಗೆ ಸಿಗಲಿದೆ, ಅವರ ಸ್ಟೇಟಸ್ ನಲ್ಲಿ ಏನೆಂದು ಬರೆದಿರುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ನೀವು ಕೂಡ ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಳ್ಳಿ. ನಿಮ್ಮ ಸ್ಟೇಟಸ್ ನಲ್ಲಿ ಏನು ಬರೆದಿದೆ ಎಂದು ಪರಿಶೀಲಿಸಿ, ನಿಮಗೆ 2000 ರೂಪಾಯಿ ಬರುತ್ತೋ ಅಥವಾ 4000 ರೂಪಾಯಿ ಬರುತ್ತೋ ಅನ್ನುವುದನ್ನು ಚೆಕ್ ಮಾಡಿಕೊಳ್ಳುವುದರ ಮೂಲಕ ನೀವು ತಿಳಿದುಕೊಳ್ಳಬಹುದಾಗಿದೆ. ಇದು ಬಹಳ ಮಹತ್ವದ ಅಪ್ಡೇಟೆಡ್ ಮಾಹಿತಿಯಾಗಿದ್ದು, ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಹೌದು ರೈತ ಬಾಂಧವರೇ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 12ನೇ ಕಂತಿನ ಹಣವು ಅಕ್ಟೋಬರ್ 17ರಂದು ಜಮಾ ಆಗಲಿದ್ದು, ಕೆಲ ರೈತರಿಗೆ 2000 ರೂಪಾಯಿ ಬದಲಾಗಿ 4000 ರೂಪಾಯಿ ಹಣ ಬರಲಿದೆ. ಆದರೆ ಯಾವ ರೈತರಿಗೆ 4000 ರೂಪಾಯಿ ಬರಲಿದೆ, ಎಲ್ಲರಿಗೂ 4000 ರೂಪಾಯಿ ಬರುತ್ತದೆಯೋ ಇಲ್ಲ ಕೆಲ ರೈತರಿಗೆ ಮಾತ್ರ 4000 ರೂಪಾಯಿ ಬರುತ್ತದೆಯೋ ಎಂಬುದನ್ನು ಸ್ಟೇಟಸ್ ಚೆಕ್ ಮಾಡಿಕೊಳ್ಳುವುದರ ಮೂಲಕ ನೀವು ತಿಳಿದುಕೊಳ್ಳಬಹುದಾಗಿದೆ. ಇದಕ್ಕಾಗಿ ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಧಿಕೃತ ವೆಬ್ ಪೋರ್ಟಲ್ಗೆ ಭೇಟಿ ನೀಡಬೇಕು. ಅಲ್ಲಿ ನೀವು ನಿಮ್ಮ ಬೆನಿಫಿಷರಿ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಳ್ಳಬೇಕು. ನಿಮ್ಮ ಸ್ಟೇಟಸ್ನಲ್ಲಿ ಏನು ಬರೆದಿದೆ ಅನ್ನುವುದನ್ನು ನೋಡುವುದರ ಮೂಲಕ ನೀವು ನಿಮಗೆ 2000 ರೂಪಾಯಿ ಬರುತ್ತದೆಯೋ ಇಲ್ಲ 4000 ರೂಪಾಯಿ ಬರುತ್ತದೆಯೋ ಎಂಬುದನ್ನು ತಿಳಿದುಕೊಳ್ಳಬಹುದಾಗಿದೆ. ನೀವು ಬೆನಿಫಿಷರಿ ಸ್ಟೇಟಸ್ಗೆ ಹೋಗಿ ಅದರ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನು ಹಾಕಿ, ಕ್ಯಾಪ್ಚಾ ಕೋಡ್ ಅನ್ನು ಹಾಕಿ, ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಸ್ಟೇಟಸ್ ಓಪನ್ ಆಗುತ್ತೆ. ಇಲ್ಲಿ ಈ ರೈತನ ಸ್ಟೇಟಸ್ ಅನ್ನು ನೋಡಿ, 3ನೇ ಕಂತಿನ ಹಣ ಮತ್ತು 4ನೇ ಕಂತಿನ ಹಣದಲ್ಲಿ ಪೇಮೆಂಟ್ ಪ್ರೋಸೆಸ್ ಅಂತ ಬರೆದಿದೆ. ಈ ರೈತನಿಗೆ 3 ಕಂತಿನ ಹಣದ ನಿರೀಕ್ಷೆ ಇದೆ. ಯಾವುದೇ ಕಾರಣದಿಂದಾಗಿ ಈತನ ಕಂತುಗಳು ಡ್ಯೂ ಆಗಿವೆ. ಈ ರೈತನಿಗೆ 3 ಕಂತುಗಳ ಹಣ ಸಿಗಬೇಕಿದೆ. ಈ 3 ಕಂತುಗಳ ಹಣ ಈತನಿಗೆ ಒಟ್ಟಿಗೆ ಸೇರಿ ಬಂದರೆ ಈತನಿಗೆ 6000 ರೂಪಾಯಿ ಸಿಗಬಹುದಾಗಿದೆ. ಬೇರೆ ಬೇರೆಯಾಗಿ ಬಂದರೆ 2000 ರೂಪಾಯಿಗಳ 3 ಬಾರಿ ಹಣ ಜಮಾ ಆಗಲಿದೆ. ಇನ್ನು ಇಲ್ಲಿ ಮತ್ತೊಂದು ರೈತನ ಸ್ಟೇಟಸ್ ಅನ್ನು ನೋಡುವುದಾದರೆ, ಈ ರೈತನಿಗೆ 8ನೇ ಕಂತಿನಲ್ಲಿ RFT ಮತ್ತು 1 ಕಂತಿನಲ್ಲಿ ಪೇಮೆಂಟ್ ಪ್ರೋಸೆಸ್ ಅಂತ ಬರೆದಿದೆ. ಈ ರೈತನಿಗೆ ಹತ್ತಿರ 8 ಕಂತುಗಳ ನಿರೀಕ್ಷೆ ಇದೆ. ಯಾವುದೋ ಕಾರಣದಿಂದಾಗಿ ಈತನ ಕಂತುಗಳ ಹಣ ಬರುವಿಕೆ ನಿಂತು ಹೋಗಿತ್ತು. ಈ ದೋಷವನ್ನು ಸರಿ ಮಾಡಿದರೆ ಈತನಿಗೆ 8 ಕಂತುಗಳ ಹಣ ಸಿಗಬಹುದಾಗಿದೆ. ಮತ್ತೆ ಈ ರೈತನ ಸ್ಟೇಟಸ್ ನೋಡುವುದಾದರೆ, 11ನೇ ಕಂತಿನ ಹಣದ ಸ್ಟೇಟಸ್ ನಲ್ಲಿ ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ಬರೆದಿದೆ. RFT ಸೈನ್ಡ್ ಬೈ ಸ್ಟೇಟ್ ಅಂತ ಬರೆದಿದ್ದರೆ ನಿಮಗೆ ಕೇವಲ 1 ಕಂತಿನ ಹಣ ಅಂದರೆ 2000 ರೂಪಾಯಿ ಮಾತ್ರ ಸಿಗಲಿದೆ. ಇನ್ನು ಯಾವ ರೈತನ ಸ್ಟೇಟಸ್ ನಲ್ಲಿ 2 ಕಂತುಗಳಲ್ಲಿ RFT ಸೈನ್ಡ್ ಬೈ ಸ್ಟೇಟ್ ಅಂತ ಅಥವಾ ಪೇಮೆಂಟ್ ಪ್ರೋಸೆಸ್ಡ್ ಅಂತ ಬರೆದಿದ್ದರೆ ಆ ರೈತರಿಗೆ 4000 ರೂಪಾಯಿ ಸಿಗಲಿದೆ. ಹೀಗೆ ಯಾವ ರೈತರ ಬೆನಿಫಿಷರಿ ಸ್ಟೇಟಸ್ ನಲ್ಲಿ 2 ಕಂತುಗಳಲ್ಲಿ RFT ಸೈನ್ಡ್ ಬೈ ಸ್ಟೇಟ್ ಅಥವಾ ಪೇಮೆಂಟ್ ಪ್ರೋಸೆಸ್ಡ್ ಅಂತ ಬರೆದಿದ್ದರೆ ಆ ರೈತನಿಗೆ 4000 ರೂಪಾಯಿ ಹಣ ಸಿಗಲಿದೆ. ಇದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ದೊಡ್ಡ ಅಪ್ಡೇಟೆಡ್ ಮಾಹಿತಿಯಾಗಿದ್ದು, ನೀವು ಈಗಲೇ ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಳ್ಳಿ. ನಿಮಗೆ 2000 ರೂಪಾಯಿ ಸಿಗುತ್ತದೆಯೋ ಅಥವಾ 4000 ರೂಪಾಯಿ ಸಿಗುತ್ತದೆಯೋ ಅನ್ನುವುದನ್ನು ಚೆಕ್ ಮಾಡಿಕೊಳ್ಳಿ. ಇದಿಷ್ಟು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ರೈತ ಬಾಂಧವರಿಗೆ 2000 ರೂಪಾಯಿ ಬದಲಾಗಿ 4000 ರೂಪಾಯಿ ಬರುವ ಮಾಹಿತಿಯ ಅಪ್ಡೇಟೆಡ್ ಸುದ್ದಿಯಾಗಿದ್ದು, ಈ ಮಾಹಿತಿಯನ್ನ ಎಲ್ಲ ರೈತ ಬಾಂಧವರಿಗೂ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.